ಸಿದ್ದು ಸೇಡು ಯಾರಿಗೆ ಕೇಡು ಡಾಕ್ಟರ್ ಮಂಜುನಾಥ್ ರಾಜಕಾರಣಕ್ಕೆ ಬರ್ತಾರೆ ಅಂದ ತಕ್ಷಣ ಜಯದೇವಾದ ಕಳೆದ ದಶಕದ ಒಂದು ದಶಕದ ವ್ಯವಹಾರಗಳ ತನಿಖೆಗೆ ಅಂತ ಆದೇಶ ಅನ್ನೋ ಸುದ್ದಿ ಇತ್ತು ಪುಣ್ಯಾತ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನೂ ಬಿಡ್ತಾಲ್ವಲ್ಲಪ್ಪ ಇದೇನು ಇದು ರಾಜಕಾರಣ ಅಂತ ಚರ್ಚೆ ಆಯಿತು ಇದೀಗ ಯದುವೀರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಅರಮನೆ ಮೈದಾನ ಜಾಗ ಸಂಬಂಧಪಟ್ಟಂತೆ ಅದನ್ನು ವಶಕ್ಕೆ ಪಡಿಬೇಕು ಅನ್ನೋ ದಾಟಿಯಲ್ಲಿ ಸಿದ್ದರಾಮಯ್ಯ ಒಂದಷ್ಟು ಪೊಲಿಟಿಕಲ್ ಲೆಕ್ಕಾಚಾರ ಕೈ ಹಾಕಿದ್ದಾರೆ ಅಂತ ಅದೇನು ಇಂಡಿಯನ್ ಸರ್ಕಾರದಲ್ಲಿತ್ತು ಇದು ಸರ್ಕಾರಿ ಜಾಗ ಆಚೆ ಈಚೆ ಅನ್ನೋದು ಬಟ್ ಈಗ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಥರ ಟ್ರೆಂಡ್ ಆಗ್ತದೆ ರಾಜರ ಆಸ್ತಿಯನ್ನು ವಶಪಡಿಸಿಕೊಳ್ಳುವುದೇ ಆದರೆ ಬ್ರಿಟಿಷರು ಬಿಟ್ಟು ಆಯಾ ಸಮುದಾಯಕ್ಕೊಂದಷ್ಟು ಆಸ್ತಿಗಳನ್ನ ಮಾಡಿಕೊಟ್ಟು ಹೋಗಿದ್ರಲ್ಲ ಆಯಾ ಸಮುದಾಯಕ್ಕೊಂದಷ್ಟು ಆಸ್ತಿ ಬೆಂಗಳೂರಿನ ಪ್ರಮುಖ ಮೇನ್ ಮೇನ್ ಜಾಗಗಳೇ ಬ್ರಿಟಿಷರು ಅವರ ಸಮುದಾಯಕ್ಕೆ ಆ ಜಾಗವನ್ನು ಮೀಸಲಿಟ್ಟು ಹೋಗ್ಬಿಟ್ಟಿದ್ದಾರೆ ಹಂಗಾರೆ ಅವ್ರು ನೆಲ ಸರ್ಕಾರಕ್ಕೆ ಅನ್ನೋ ರೀತಿಯ ಚರ್ಚೆ ಸೋಷಿಯಲ್ ಮೀಡಿಯಾ ಶುರುವಾಗಿದೆ ಮೊದಲಿಂದಲೂ ಮೈಸೂರು ರಾಜ ಮನೆತನ ಕಂಡ್ರೆ ಸಿದ್ದರಾಮಯ್ಯ ಅವ್ರಿಗೆ ಆಗ್ತಿರಲಿಲ್ಲ ಮೈಸೂರು ರಾಜ ಮನೆತನಕ್ಕೆ ಅತಿ ಹೆಚ್ಚು ಕಿರುಕುಳ ಕೊಟ್ಟಂಥ ರಾಜಕಾರಣಿ ಅಂದರೆ ಅದು ಸಿದ್ದರಾಮಯ್ಯ ಅನ್ನೋ ಚರ್ಚೆ ಮೈಸೂರು ರಾಜ ಮನೆತನಕ್ಕೆ ಅತಿ ಹೆಚ್ಚು ಕಿರುಕುಳ ಕೊಟ್ಟಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯ ಅನ್ನೋ ಚರ್ಚೆ ಈಗ ಯದುವೀರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಪುಣ್ಯಾತ್ಮ ಸೂಪರ್ ಅಂತ ಹೇಳ್ತಿಲ್ಲ ಆದರೆ ಮೈಸೂರು ಕೃಷ್ಣರಾಜ ಒಡೆಯರಿಂದ ಹಿಡಿದು ಆ ಒಡೆಯರ್ ಸಂ ಸಂಸ್ಥಾನ ಇದೆಯಲ್ಲ ಮೈಸೂರು ಮ ಸಂಸ್ಥಾನ ಆ ಸಂಸ್ಥಾನ ಹಳೆ ಮೈಸೂರು ಭಾಗಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ ಕೆ ಆರ್ ಎಸ್ ಡ್ಯಾಮಿಂದ ಹಿಡಿದು ನೀರಾವರಿ ಯೋಜನೆಗಳು ಎಲ್ಲವೂ ಸೇರಿದಂತೆ ಕರ್ನಾಟಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದು ಮೈಸೂರು ಸಾಮ್ರಾಜ್ಯದ ಈ ಒಂದು ಮೈಸೂರು ಸಂಸ್ಥಾನವು ಒಡೆಯರ್ ಸಂಸ್ಥಾನ ಆದರೆ ಆ ಅರ್ಮನಿಗೆ ಸೇರಿದಂಥ ಆಸ್ತಿಗಳನ್ನ ವಶಪಡಿಸ್ಕೊಳ್ಳೋದೇ ಆದರೆ ಆಗ ರಾಜರ ಆಳ್ವಿಕೆ ಇತ್ತು ಆಗಿತ್ತು ಈಗಲ್ಲ ತಗೊಳ್ಳೋದೇ ಆದರೆ ಬ್ರಿಟಿಷರು ಬಿಟ್ಟು ಹೋದಂಥ ಹೋಗ್ಬೇಕಾದ್ರೆ ಕೊಟ್ಟು ಹೋದ್ರಲ್ಲ ಅದನ್ನೂ ವಾಪಸ್ಗಳೇನೋ ರೀತಿಯ ಚರ್ಚೆಗಳಾಗ್ತಾ ಇದೆ ಕೇವಲ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತೀರಿ ರಾಜರನ್ನ ಟಾರ್ಗೆಟ್ ಮಾಡ್ತೀರಿ ಯಾಕಿದು ಸಿದ್ದರಾಮಯ್ಯವರೆಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಶುರುವಾಗ್ತದೆ ಈಗ ಸೊ ಸಿದ್ದರಾಮಯ್ಯ ಹೇಳೋದೇನೊಂದು ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಇಂದಿನ ಏನು ಮಾಡಿತ್ತು ಅದು ನಾನು ಮುಂದುವರಿಸ್ತಾ ಇದ್ದೀನಿ ಅದನ್ನು ಬಿಟ್ಟು ಬೇರೆ ಅನ್ನೋದು ಅವರ ಶೈಲಿ ಆದರೆ ಇವರ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಪ್ಯಾಲೇಸ್ ಗ್ರೌಂಡ್ ಗೊತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಗೊತ್ತಿಲ್ಲದಿರೋರು ಯಾರೂ ಇಲ್ಲ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡನ್ನು ಸರ್ಕಾರದ ವಶಕ್ಕೆ ಪಡಿಬೇಕು ಅನ್ನೋ ದಾಟಿಯಲ್ಲಿ ಚರ್ಚೆ ನಡೀತಾ ಇದೆ ಆ ದಿಸೆಯಲ್ಲಿ ಪ್ರೊಸೆಸ್ನ ಮುಂದುವರೆದಿದೆ ಅದು ಕೋರ್ಟಲ್ಲಿದೆ ಬಟ್ ಅವರ ಈ ನಡೆ ಯದುವೀರ್ ವಿರುದ್ಧ ಸೇಡಿನ ರಾಜಕಾರಣಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧ ತನಿಖೆ ಲೆಕ್ಕಾಚಾರಗಳು ಸಹ ಪುಣ್ಯಾತ್ಮ ದೇವರಂತ ಮನುಷ್ಯ ಹೃದಯವಂತ ಮಂಜುನಾಥ್ನು ಬೆಳವಲ್ಲಪ್ಪ ಇವರು ಒಬ್ಬ ಕಾರ್ಪೊರೇಟರ್ ಆದವನು ಬೆನ್ಝಲ್ಲಿ ಫಾರ್ಚುನ್ ಓಡಾಡ್ಕೊಂಡು ಶೋಕಿ ಮಾಡ್ತಿರ್ತಾರೆ ಸರ್ ಕಾರ್ಪೊರೇಟರ್ ಆದವ್ರೆ ಬಟ್ ಇವತ್ತು ಡಾಕ್ಟರ್ ಮಂಜುನಾಥ್ ಆ ಸಾಲ ಸಜ್ಜನಿಕೆ ಡಾಕ್ಟರ್ ಮಂಜುನಾಥ್ ಅವ್ರ ಪತ್ನಿ ಅಥವಾ ಅವ್ರ ಪುತ್ರ ಈಗಲೂ ಅದೇ ಮುಗ್ಧತೆ ಆ ಲೆಕ್ಕಾಚಾರ ಆ ಥರ ಇದ್ದಾರೆ ಅವ್ರ ವಿರುದ್ಧ ತನಿಖೆಗೆ ಮುಂದಾಗೋದು ದ್ವೇಷ ಇಟ್ಕೊಂಡು ಯದುವೀರವ್ರೀಗ ಬಿ ಜೆ ಪಿ ಅಭ್ಯರ್ಥಿ ಆಗ್ತವ್ರೆ ಅಂದ ತಕ್ಷಣ ಮತ್ತೆ ಇದೇ ಮೊದಲಲ್ಲ ಸಿದ್ದರಾಮಯ್ಯವರು ಈ ಹಿಂದೆ ಕೂಡ ಮೈಸೂರು ರಾಜರ ಆಸ್ತಿ ಸಂಬಂಧಪಟ್ಟಂಥ ಒಂದಷ್ಟು ಕಿರಿಕ್ ಮಾಡಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ರಾಜಕೀಯವಾಗಿ ಚರ್ಚೆ ಇದೆ ಬಟ್ ಈಗ ಅರಮನೆ ಮೈದಾನದ ವಿಚಾರದಲ್ಲಿ ಮೈಸೂರು ಸಂಸ್ಥಾನದ ಏನಾರ ರಾಜ ಈಗ ಅದರ ಲೀಡ್ ಮಾಡ್ತಿರೋದು ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಸೊ ಸಿದ್ದರಾಮಯ್ಯವರ ಸೇಡು ಇದು ಯಾರಿಗೆ ಕೇಡು ಅನ್ನೋ ಪ್ರಶ್ನೆಗಳು ಎದ್ದಿದೆ ಇದು ಒಳ್ಳೆಯದಲ್ಲ ಈ ಬೆಳವಣಿಗೆ ಒಳ್ಳೆಯದಲ್ಲ ಹಾಗೆ ಪಡೆಯುವುದೇ ಆದರೆ ಬ್ರಿಟಿಷರು ಕೊಟ್ಟು ಹೋದ್ರಲ್ಲ ಬೆಂಗಳೂರಿನ ಮೇನ್ ಮೇನ್ ಜಾಗಗಳೇ ಅವ್ರವ್ರಿಗೆ ಉಳ್ಕೊಂಡಿದೆಯಲ್ಲ ಅದು ನೀವು ವಾಪಸ್ ತಗೋತೀರಾ ಅನ್ನೋ ಪ್ರಶ್ನೆಗಳನ್ನ ಇದ್ದಾರೆ ಡೋ ನೋ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯವರು ಯದುವೀರ್ ಬಿ ಜೆ ಪಿ ಅಭ್ಯರ್ಥಿ ಆದ್ಯೋ ಅನ್ನೋ ಸೆಟ್ಟಿಗೆ ಪ್ರೊಸೆಸ್ನ ಮಾಡ್ತಿದ್ದಾರೋ ಏನು ಕಥೆನೂ ಗೊತ್ತಿಲ್ಲ ಬಟ್ ಹಾಗೆ ಮಾಡುವುದಾದರೆ ಹಾಗೆ ವಶಕ್ಕೆ ಪಡೆಯುವುದಾದರೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೋಗುವಾಗ ಸಾವಿರಾರು ಎಕರೆಯನ್ನು ಬ್ರಿಟಿಷರು ಅವರ ಸಮುದಾಯಕ್ಕೆ ಕೊಟ್ಟೋದರು ಒಳ್ಳೊಳ್ಳೆ ಜಾಗಗಳನ್ನ ಅದನ್ನೂ ವಾಪಸ್ ಪಡಿತಾರ ಕೇವಲ ಅದು ಭಾರತದ ಹಿಂದೂ ರಾಜರಿಗೆ ಮಾತ್ರ ಅದು ಅಪ್ಲೈ ಆಗತ್ತಾ ಅನ್ನೋ ಜನಸಾಮಾನ್ಯರ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರ ಮೈಸೂರು ಅರಸರ ಈ ಬೆಂಗಳೂರು ಅರಮನೆ ಮೈದಾನವನ್ನು ಸರ್ಕಾರ ತನ್ನ ಸುಪ್ಪರ್ದಿಗೆ ಪಡಿಬೇಕಾ ಅದು ಪಡೆಯೋದು ಸರಿಯಾದ ಸರಿ ಅನ್ನೋದೇ ಆದರೆ ಬ್ರಿಟಿಷರು ಬಿಟ್ಟೋದಂಥ ಆ ಸಮುದಾಯಕ್ಕೆ ಬಿಟ್ಟೋದಂಥ ಜಾಗವನ್ನು ವಾಪಸ್ ಪಡೀಬೇಕಾ ಏನು ನಿರ್ಧಾರ ಏನು ಕತೆ ತಾವೇನು ಹೇಳ್ತೀರಿ ಇದು ಸೇಡಿನ ರಾಜಕಾರಣನ ಅಥವಾ ಒಳ್ಳೆಯ ಬೆಳವಣಿಗೆ ಅನ್ನೋದಾದರೆ ಎಲ್ಲವನ್ನೂ ವಾಪಸ್ ಪಡಿಬೇಕಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮೈಸೂರಲ್ಲಿ ಯಾರು ಗೆಲ್ತಾರೆ ಸಿದ್ದರಾಮಯ್ಯ ಮಗ ನಿಂತು ಗೆಲ್ತಾರ ಯದುವೀರ್ ವಿರುದ್ಧ ಅಥವಾ ಯದುವೀರ್ ಗೆಲ್ತಾರ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ